ನಮಸ್ತೆ ಸ್ನೇಹಿತರೆ, ನಮ್ಮ ಚಾನಲ್ನ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಬೇಕಂದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣಿಸುವಂಥ ಕೆಂಪು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಬಟನ್ ಕಾಣಿಸುತ್ತೆ, ಅದೇ ಬೆಲ್ ಬಟನ್. ಅದನ್ನು ಕೂಡ ಮಿಸ್ ಮಾಡದೆ ಇವಾಗಲೇ ಕ್ಲಿಕ್ ಮಾಡ್ಕೊಂಬಿಡಿ. ಆಗ ನಾವೇನೇ ವಿಡಿಯೋಸ್ ಹಾಕಿದ್ರು ಕೂಡ ತಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಯಶ್ ಯಶ್ ಯಶ್, ಈಗ ಭಾರತದಲ್ಲಿ ಎಲ್ಲಿ ನೋಡಿದರೂ ನಮ್ಮ ಕನ್ನಡದ ನಟ ಯಶ್ ಅವರದ್ದೇ ಅವ ಎಂದು ಹೇಳಬಹುದು. ಯಶ್ ರವರ ಅವ ಈ ಮಟ್ಟದಲ್ಲಿ ಭಾರತದಾದ್ಯಂತ ಗರ್ಜಿಸಲು ಮುಖ್ಯ ಕಾರಣವಾಗಿರೋದು ಯಶ್ ಅವರ ಇದೇ ಡಿಸೆಂಬರ್ 21ರಂದು ಬಿಡುಗಡೆಯಾಗಲಿರುವ KGF ಸಿನಿಮಾದ ಕಾರಣದಿಂದ. KGF ಮತ್ತು ಯಶ್ ಬಗ್ಗೆ ಬರೀ ಸಾಮಾನ್ಯ ಪ್ರೇಕ್ಷಕರು ಮಾತ್ರವಲ್ಲದೆ ದೊಡ್ಡ ದೊಡ್ಡ ಸ್ಟಾರ್ ನಟ ಮತ್ತು ನಿರ್ದೇಶಕರು ಕೂಡ ಮಾತನಾಡುತ್ತಿದ್ದಾರೆ. ಮೊನ್ನೆಯಷ್ಟೇ KGF ಸಿನಿಮಾದ ತೆಲುಗು ವರ್ಷನ್ನ ಪ್ರೀ ರಿಲೀಸ್ ಇವೆಂಟ್ ಅದ್ದೂರಿಯಾಗಿ ನಡೆಯಿತು. ಈ ಸಮಾರಂಭಕ್ಕೆ ಭಾರತದ ನಂಬರ್ 1 ನಿರ್ದೇಶಕ ರಾಜಮೌಳಿ ಕೂಡ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಮೈಕ್ ಹಿಡಿದು ಮಾತನಾಡಲು ಬಂದ ರಾಜಮೌಳಿ ಯಶ್ ರವರ ದೊಡ್ಡ ರಹಸ್ಯವೊಂದನ್ನು ಬಿಚ್ಚಿಟ್ಟಿದ್ದಾರೆ. ಹೌದು, ಯಶ್ ರವರು ಇಂದು ಭಾರತದ ನ್ಯಾಷನಲ್ ಸ್ಟಾರ್. ಆದರೆ ಯಶ್ ಅವರು ಈ ಮಟ್ಟಕ್ಕೆ ಬೆಳೆದಿದ್ದು ತನ್ನ ಸ್ವಂತ ಬಲದಿಂದ. ಯಶ್ ರವರ ತಂದೆ ಒಬ್ಬ ಸಾಮಾನ್ಯ KSRTCಯ ಡ್ರೈವರ್. ಸಿನಿಮಾ ರಂಗದಲ್ಲಿ ಯಶ್ಗೆ ಯಾವುದೇ ಗಾಡ್ಫಾದರ್ ಇಲ್ಲ. ಯಶ್ ರವರು ಇವತ್ತು ಸೂಪರ್ ಸ್ಟಾರ್. ಯಶ್ ಬಳಿ ಇಂದು 100 ಕೋಟಿ ದುಡ್ಡು ಇದೆ. ಆದರೆ ಇಂದು ಕೂಡ ಯಶ್ ರವರ ತಂದೆ ಡ್ರೈವರ್ ಕೆಲಸ ಮಾಡುತ್ತಿದ್ದಾರೆ. ಮಗ ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಸಾಮಾನ್ಯನಂತೆ ಡ್ರೈವರ್ ಕೆಲಸ ಮಾಡುತ್ತಿರುವ ಯಶ್ ರವರ ತಂದೆ ಮಗನಿಗಿಂತ ದೊಡ್ಡ ಸೂಪರ್ ಸ್ಟಾರ್. ಈ ರೀತಿಯಾಗಿ ರಾಜಮೌಳಿ ಯಾರಿಗೂ ಗೊತ್ತಿಲ್ಲದ ಯಶ್ ಮತ್ತು ಅವರ ತಂದೆಯ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ. ಮಗ ದೊಡ್ಡ ಸೂಪರ್ ಸ್ಟಾರ್ ಆದರೂ ಕೂಡ ಸಾಮಾನ್ಯರಂತೆ ಇನ್ನೂ ಡ್ರೈವರ್ ಕೆಲಸ ಮಾಡುತ್ತಿರುವ ಯಶ್ ಅವರ ತಂದೆಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.